ಫೋನ್ ಬಿಟ್ಟು ಇಷ್ಟು ದಿನ ಇದ್ದೀರಲ್ಲ ಏನು ಅನಿಸದೆ ನಿಮಗೆ ಈಗ ಅದು ಮೊಬೈಲ್ ಉಪವಾಸ ಅಂತ ಒಂದು ಗಂಟೆ ಬಿಟ್ಟಿರೋಕ್ಕೂ ಆಗದೆ ಇರೋವಂಥ ಟೈಮು ಅಷ್ಟು ಅಟ್ಯಾಚಾಗಿದ್ದೀವಿ ಎಂಥ ಅಡಿಕ್ಷನ್ ನೋಡಿ ಫೋನ್ ಅದು ಅದೊಂಥರ ಡ್ರಗ್ಗೆ ನಿಜವಾಗ್ಲೂ ತಿಂದೇ ಇರೋ ಡ್ರಗ್ ಅಷ್ಟೇ ರುಚಿ ಮಾಡಬಹುದು ಅದು ಒಂಥರ ಅಡಿಕ್ಷನ್ ಹೋದಂಗೆ ಅದೇ ಬಿಗ್ ಬಾಸ್ ನನಗೊಂದೊಂದ್ಸಲ ರಿಹ್ಯಾಬ್ ಸೆಂಟರ್ ಅನ್ಸುತ್ತೆ ಈ ತರ ಡ್ರಗ್ ಹೌದು ಫೋನು ಸೋಷಿಯಲ್ ಮೀಡಿಯಾ ಅದೆಲ್ಲ ಡ್ರಗ್ ಆಚೆ ಬರಕ್ಕೆ ಹೋಗಿದ್ವಿ ಓಕೆ ಅದು ಬಿಟ್ಟು ಬದುಕಕ್ಕೆ ಇದಾಯ್ತು ಅಂತ ಇವಾಗ ಒಂಥರ ತುಂಬಾ ಮೈಂಡ್ ವರ್ಕ್ ಆಗೋದೇ ಚೇಂಜ್ ಆಗುತ್ತೆ ಆಕ್ಚುಲಿ ಫೋನನ್ನು ಬಿಟ್ಟಷ್ಟು ಮೈಂಡ್ ವರ್ಕ್ ಆಗೋದೇ ತುಂಬ ಇಂಪ್ಯಾಕ್ಟ್ ಮಾಡಿದೆ ಫೋನ್ ಅಂತ ಫೋನ್ ಬಿಟ್ಟಾಗ ಗೊತ್ತಾಗುತ್ತೆ ಹೌದು ರಿಫ್ರೆಶ್ ಆಯಿತಾ ಮೈಂಡು ತುಂಬ ರಿಫ್ರೆಶ್ ಆಯಿತು ತುಂಬ ಫ್ರೆಶ್ ಅನ್ನಿಸ್ತಾ ಇದೆ ನಾನು ನೋಡೋ ಪರ್ಸೆಪ್ಷನ್ ಚೇಂಜ್ ಆಗಿದೆ ವರ್ಲ್ಡ್ನ ಇವಾಗ ಅದೇ ಇದೆ ನಾನು ಬಿಗ್ ಬಾಸ್ ಅಂತ ನೋಡ್ತಾ ಇದ್ದೀನಿ ರಿಯಲ್ ಲೈಫ್ ಇಸ್ ಆಲ್ಸೋ ಬಿಗ್ ಬಾಸ್ ಗೇಮ್ ಅಂತ ಅದು ನನಗೆ ಅರ್ಥ ಆಯಿತು ಅಲ್ಲಿ ಸಾಕಷ್ಟು ಚೇಂಜ್ ಆಗಿದೆ ಆ್ಯಂಡ್ ತುಂಬ ಗ್ರಾಟಿಟ್ಯೂಡ್ ಇದೆ ನನಗಿವಾಗ ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಅವ್ರನ್ನ ನೋಡಿದ್ರೆ ನನ್ನ ಫ್ರೆಂಡ್ಸ್ ಲುಕ್ಕಲ್ಲೇ ಗೊತ್ತಾಗ್ತಾ ಇದೆ ದಟ್ ದೇ ಆರ್ ವೆರಿ ಪ್ರೌಡ್ ಆಫ್ ಮೀ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಯೂಶ್ವಲಿ ಹೊಗಳಲ್ಲ ನನ್ನ ಜಾಸ್ತಿ ತುಂಬ ರೇರ್ ಅವ್ರು ಅಂದರೆ ಸಖತ್ ಇಂಪ್ರೆಸ್ ಆದ್ರೇ ಹೊಗಳೋದು ಇಲ್ಲಾಂದರೆ ಇಷ್ಟ ಆಗಿಲ್ಲ ಅಮ್ಮಚ ನನಗೆ ಅಷ್ಟಕ್ಕಷ್ಟೇ ಕಷ್ಟ ಮಚ್ಚ ಅದೇನಂತ ಮಜಾ ಕೊಡಲಿಲ್ಲ ಮಚ್ಚ ಅಂತಲೇ ಹೇಳಿಬಿಡ್ತಾರೆ ಡೈರೆಕ್ಟ್ ಅವರೆಲ್ಲ ಏಯ್ ಸೂಪರ್ ಹೆವಿ ಹಂಗೆ ಹಿಂಗೆ ಅಂದಾಗ ನನಗೆ ಸಖತ್ತು ಖುಷಿಯಾಯ್ತು ತುಂಬ ಖುಷಿಯಾಗಿದೆ ಅಂದರೆ ನೀನು ಅಲ್ಲೇ ಹಿಂಗೆ ಇಲ್ಲ ಹೆಂಗಿದ್ಯೋ ಹಂಗೆ ಇದ್ದೆ ಸೇಮ್ ಹಂಗೆ ಇದೆಯಾ ಏನು ಚೇಂಜ್ ಆಗಿಲ್ಲ ಅಂದಾಗ ಓಕೆ ಒನ್ ಮೈ ಸೆಲ್ಫ್ ಅಂತ ಅನ್ನಿಸ್ತು